ಹರಿ ಓಂ. ಹಲೋ, ಹರಿ ಓಂ. ಹಲೋ, ಹೇಳಿ. ಹಾ, ಇದೆ, ನಾನು ಇಲ್ಲಿಂದ ರಾತ್ರಿ ಬಳಾದ್ರಿ ಫೋನ್ ಮಾಡಿದೆ ನಿಮಗೆ. ಹಾ, ಅದು ಗೊತ್ತಾಯ್ತು ನಿಮಗೆ. ಶ್ರೀಕಾಂತ್ ಮಾಡಿದೆ, ಆಮೇಲೆ ಶ್ರೀಕಾಂತ್ ಕೂಡ ವಾಟ್ಸ್ಆಪ್ ಮೆಸೇಜ್ ಕೂಡ ಹಾಕಿದೆ ನಾನು. ಫೋನ್ ಮಾಡ್ರಿ, ಎಲ್ಲ ಫ್ರೀ ಇದ್ರಲ್ಲ ಫೋನ್ ಮಾಡ್ರಿ ಅಂತ ಹೇಳಿ, ನೀವು ಫ್ರೀ ಅಂದ್ರೆ ಫೋನ್ ಮಾಡಿದ್ರೆ ಮೆಸೇಜ್ ಹಾಕಿದೆ. ಮತ್ತೆ ಬೆಳಿಗ್ಗೆ ನಾನು ಒಂದು ಸಲ ಟ್ರೈ ಮಾಡಿದೆ, ಅವಾಗ ಗೊತ್ತಾಯ್ತು ನಿಮಗೆ. ನಿನ್ನೆ ಎಲ್ಲಿ ಪ್ರೋಗ್ರಾಮ್ ಇತ್ತಂದ್ರೆ ಗೊತ್ತಾಯ್ತು ನಿಮಗೆ. ಅದು ನಿನ್ನೆ ಏನೋ ಇರುವ ಚಂದ್ರಶೇಖರ್ ಅವ್ರಿಗೆ ಫೋನ್ ಮಾಡಿದೆ. ಅಕ್ಕಿ ಚಂದ್ರಶೇಖರ್ ಅವರು ಕೇಸ್ ಆಯ್ತು, ನಾಳೆ ಬುಧವಾರ 9 ತಾರೀಕು ಕೇಸ್ ಆಯ್ತಂತೆ. ನೋಡಿ ಸರ್, ಬುಧವಾರ 9 ತಾರೀಕು 10 ತಾರೀಕು ಕೇಸ್ ಅಂದ್ರೆ ಒಂದ್ ದಿವಸ ಮುಂಚೆ 2 ದಿವಸ ಮುಂಚೆ ಏನಲ್ಲ ಅವ್ರು ಬರೋದ್ ಕಂಡೀಷನ್ ಇರಲ್ಲ. ಅವ್ರಿಗೆ ಸಿಕ್ಕಾಪಟ್ಟೆ ಬಿಸಿ ಇದಾರೆ ಇವರು. ಮೊದಲು ನಾನು ಅವ್ರ ಜೊತೆಗೆ ಬಹಳ ದಿವಸ ಆಯ್ತು. ನಾನು ಬೇಕಂದ್ರೆ ಅವ್ರ ಜೊತೆಗೆ ಒಂದ್ಸರಿ ಮಾತಾಡಿದ್ದೇನೆ. ಅವರಂದ್ರೆ ನೀವು ಏನೋ ಡೇಟಿಗೆ ಬರಕ್ಕಿಲ್ಲ, ಮುಂದಿನ ಒಂದು ಡೇಟ್ ತಗೊಂಡ್ರೆ ನಿಮಗೆ ಹೇಳಿ ಅವ್ರಿಗೆ ನಿನ್ನೆ. ಅಲ್ಲ ಅಲ್ಲ ವಿಷ್ಣು, ನಾನು ಹೇಳುದು, ನಾನು ಬಂದು ಅಲ್ಲಿ 4 ಕೇಸ್ ಪೆಂಡಿಂಗ್ ಇಟ್ಟಿದಾರಲ್ಲ ಇವರ ಹೆಣ್ಣದ್ದು, 4 ಕೇಸು ಬೇಲ್ ಮಾಡಿದ ಅಲ್ಲಿ ಬಂದು ಅರೆಸ್ಟ್ ಮಾಡಿದ ಯಾರು ಗವಣೆ? ಕೂತಿದಾರಲ್ಲ 6 ತಿಂಗಳಾಯ್ತಲ್ಲ ಇವರು MLA ಆಗಿ ಗೆದ್ದು, ಇವರ ಕಾರಣಕ್ಕೆ ನಾನು ಬಂದು ಕೇಸ್ ಹಾಕಿಸಿಕೊಂಡದ್ದಲ್ಲ. ನನ್ನ ನಾಳೆ ಬರಕ್ಕೆ ಇವರು ಇವರಿಗೆ ಬೇಲ್ ಮಾಡುವ ಯೋಗ್ಯತೆ ಇಲ್ಲ ಅಂದ್ಮೇಲೆ ಇವ್ರು ಕರ್ಸಿದ್ದೆ ಅಂತಕ್ಕೆ 4 ಕೇಸ್ ಆಯ್ತು, 6 ತಿಂಗಳಾಯ್ತು ವಿಷ್ಣು ಅಣ್ಣ. May 12ಕ್ಕೆ ರಿಸಲ್ಟ್ ಬಂದಿದೆ ಎಲೆಕ್ಷನ್ ಇದು, ಇವರ ಯೋಗ್ಯತೆಗೆ 6 ತಿಂಗಳಾಗ್ತದೆ ಅಕ್ಟೋಬರ್ಗೆ. 4 ಕೇಸಿಗೆ ಬೇಲ್ ಮಾಡುವ ಯೋಗ್ಯತೆ ಇಲ್ಲ ಅಂದ್ರೆ ಇವ್ರು ಯಾಕೆ ಕರೆಸ್ಬೇಕಿತ್ತು? ಅಭಿಷ್ಣ, ನಾನು ಅಷ್ಟು ಸುಮ್ಮನೆ ಬಿಡುದಿಲ್ಲ, ನಾನು ಬೇಲ್ ಆಗ್ಲಿ ಅಂತ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದೇನೆ. ಅಷ್ಟು ಸುಲಭದಲ್ಲಿ ಖಂಡಿತ ಬಿಡುದಿಲ್ಲ. ಇವ್ರ ಮನೆ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಹೋಗಿ ಅಂತ ಇವ್ರದ ಕೆಲಸ ಹಾಕಿಸಿ ನೋಡುವ. 4 ತಿಂಗಳು 6 ತಿಂಗಳು ಬಾಯಿ ಮುಚ್ಕೊಂಡು ಕೂತ್ಕೊಳ್ತಾರೆ ಬೇಲ್ ಮಾಡದೆ. ಹಾಗೆ ಕೂತ್ಕೊಂಡು ಅಭಿಷ್ಣ ಅಣ್ಣ, 4 ಕೇಸ್ ಆಗಿದೆ ಬೇಲ್ ಮಾಡ್ಲಿಕ್ಕೆ ತಾಕತ್ ಉಂಟಾ ಅಂತ ಕೇಳಿ ಅವರು. ತಾಕತ್ ಇಲ್ಲ ಅಂತ ನಾನು ಬಾಯಿ ಕೊಡ್ತೇನೆ, ಬಾಯಿ ಕೊಟ್ಕೊಂಡು ಮನೇಲಿ ಕೂತ್ಕೊಳ್ಳಿ ಅವರು, ನಾನು ಬೇಲ್ ಮಾಡ್ಕೊಳ್ತೇನೆ. ನಂಗೆ ಗೊತ್ತುಂಟು ಲಕ್ಷ ದುಡ್ಡು ಮಾಡಲ್ಲ MLA ಆಗಿ ನಮ್ಮಂತ ಕರ್ಸ್ಕೊಂಡು ಬೆಳವನ್ನ ಕರ್ಸ್ಕೊಂಡು ಬೀದಿ ಬೀದಿ ತಿರುಗಿಸಿ ನಾಯಿಗಳ ತರ ಬೀದಿ ಬೀದಿಯಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಮಾಡಿಸಿ ಕೇಸ್ ಹಾಕಿಸಿ ವಾಹನ ಹಾಕಿಸಿ ನಾನು 7 ಲಕ್ಷ ದುಡ್ಡು ಮೇಲೆ MLA ಆಗುದು ಅಲ್ವಾ? ಹೊಸ ಕಾರ್ಡ್ ಬಂದಿದ್ದಲ್ಲ ಇವರ MLA ಆಗಿ ವಿನ್ಯದ ಮೇಲೆ ಎಲ್ಲ ಬೇಕಾದ್ರೆ ಆಗ್ತಾ ಉಂಟಲ್ಲ. ನಮಗೇನು ಗಂಟು ಕೊಡಲಿಲ್ಲಲ್ಲ ಯಾರು? ನನ್ನ 4 ಕೇಸಿಗೆ ಯಾವ ಇದು ನನ್ನ ಮನೆಯಲ್ಲಿ ಯಾವ ಉತ್ತರ ಕೊಡ್ತಾರೆ? ಇವರ ಮನೆಯಲ್ಲಿ ನಿಮ್ಮ ಕಣ್ಣು ಹೀಗೆ ಕೇಸ್ ಹಾಕಿಸ್ತಾರೆ ಇವರು? ಕೇಸ್ ಆಗಿದೆ ಅಂತ ಗೊತ್ತಾದ್ಮೇಲೆ ವಿರೋಗೋಪುರ ತಂಡಕ್ಕೆ ಕರ್ಕೊಂಡೋದಲ್ಲ, ಯಾರು ತಪ್ಪು? ನಾನು ಸ್ವತಂತ್ರ ಭಾಷಣ ಮಾಡಿದ್ದೀನಿ ಅಂತ ಅಲ್ಲೆಲ್ಲ ಕೇಸ್ ಆದದ್ದು ಪರಮೇಶ್ವರಲ್ಲಿ ಕಾರ್ಯಕ್ರಮ ಮಾಡಿದ್ದಕ್ಕೆ ಕಾರಣ ಕೇಸ್ ಆದದ್ದು. ಇವರಿಗೆ ಇವರು ಎಂತಕ್ಕೆ ಇವರು ಯಾವ ಹಣಕ್ಕೆ ಇವರು MLA ಗಳಾಗ್ಬೇಕು? ಇವರಿಗೆ ಯೋಗ್ಯತೆ ಇಲ್ಲ, ಗಂಡಸ್ಥಾನ ಇಲ್ಲ ಅಂತ ಆದ್ರೆ ಮನೇಲಿ ಕೂತ್ಕೊಳ್ಳಿ. ಇವರು ಕೇಸ್ ಆದ್ಮೇಲೆ ಬೇಲ್ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಕರ್ಸ್ಬಾರ್ದು ನಮ್ಮನ್ನ. ಯಾಕೆ ಇರ್ಬೇಕು? ನಾನು 3 ತಿಂಗಳು ನಾನು 2 ತಿಂಗಳು ನನ್ನ ದುಡಿಮೆ ಎಲ್ಲ ಬಿಟ್ಟು ಅಲ್ಲಿ ಬಂದು ಕೂತದ್ದು ಈ ಕೇಸ್ ಹಾಕಿಸ್ಕೊಂಡು ಅಲ್ಲಿಸ್ಲಿಕ್ಕ? ಇವರಿಗೆ ನಾನು ಕೊಪ್ಪಳಕ್ಕೆ ಬಂದು 15 ದಿನಕ್ಕೆ ಕೇಸ್ ಸೈನ್ ಹಾಕ್ಲಿಕ್ಕೆ ಬರ್ಲಿಕ್ಕೆ ಒಂದು ಬಸ್ ಟಿಕೆಟ್ ಮಾಡುವ ಯೋಗ್ಯತೆ ಇಲ್ಲ ಈ ಬೇಲ್ವಾಸಿಗಳಿಗೆ. ಬಸ್ ಟಿಕೆಟ್ ಮಾಡುವ ಯೋಗ್ಯತೆ ಇಲ್ಲ ಇವುಗಳಿಗೆ. ಇವುಗಳು ಬಂದು ಮಾತಾಡೋದು ನನ್ನ ಹತ್ರ. ಯಾವ ಯೋಗ್ಯತೆ ಮಾತಾಡ್ತಾರೆ ವಿಷ್ಣುಣ್ಣ? ಯಾವ ಯೋಗ್ಯತೆ ಮಾತಾಡ್ತಾರೆ? ಬೇಲ್ ಆಗಲಿ ಅಂತ ಕಾಯ್ತಾ ಇದ್ದೇನೆ ನಾನು. ನಮ್ಗೂ ಗೊತ್ತುಂಟು ಈ ನಾಯಿಗಳಿಗೆ ಬೇಲ್ ಮಾಡೋ ಯೋಗ್ಯತೆ ಇಲ್ಲ ಅಂತ ಹೇಳಿ. ನಮ್ಗೆ ಗೊತ್ತು ನಾನು ಬೇಲ್ ಮಾಡ್ಕೊಳ್ಳಿಕ್ಕೆ ಬೇಲ್ ಮಾಡೋ ತಾಕತ್ತು ಇಲ್ಲದೆ ನನ್ನ ಗಂಡಸ್ಥಿಗೆ ಬಂದವಳಲ್ಲ. ಇದಕ್ಕಿಂತ ಮುಂಚೆ ಬೇಕಾದ ಕೇಸ್ಗಳನ್ನು ನೋಡುವಲ್ಲ ನಾನು. ಆದ್ರೆ ಇವರ ಹಣಕ್ಕೆ ಇವರ ಹಣಕ್ಕೆ ಹಣಕ್ಕೆ ನಾನು ಕೇಸ್ ಹಾಕಿಸ್ಕೊಳ್ಳೋದಲ್ಲ. ನಾನು ಬಂದು ಪ್ರಸಾದಿ ಭಾಷಣ ಮಾಡಿ ಕೇಸ್ ಬಿಡೋದಲ್ಲ. ಇವರು ಇವರ ಯೋಗ್ಯತೆಗೆ ಇವರ ಹಣ ಕಾಯ್ಲಿಕ್ಕೆ ಪರ್ಮಿಷನ್ ತಗೊಳ್ಳೋ ಕಾರ್ಯಕ್ರಮ ಮಾಡಿ ಇವ್ರು ಕೇಸ್ ಮಾಡಿಸಿದ್ದಲ್ಲ. ಕೇಸ್ ಆಗಿದೆ ಅಂತ ಗೊತ್ತಿದ್ದು ಮತ್ತೆ ಕೂಡ ವೇವ್ ಪೇಪರ್ ತಂಡ ಕರ್ಕೊಂಡು ಹೋಗಿ ಪರ್ಮಿಷನ್ ಇಲ್ಲದೆ ಕ್ಯಾಂಪೇನ್ ಮಾಡಿಸಿ ಕೇಸ್ ಮಾಡಿದ್ದಲ್ಲ. ಯೋಗ್ಯತೆ ಇಲ್ಲದ ಮೇಲೆ 6 ತಿಂಗಳ MLA ಆಗಿ ಏನು ಮಾಡ್ತಾ ಇದ್ದಾರೆ ಇವರು? ಎಂತ ಮಾಡ್ತಾ ಇದ್ದಾರೆ? ಒಂದು ಬ್ಯಾನ್ ಮಾಡೋ ಯೋಗ್ಯತೆ ಇಲ್ಲ ಅಂತ ಎಂತ ಬಳಕೊಂಡು ಕೂತ್ಕೊಂಡಿದ್ದಾರೆ ಮನೇಲಿ ಕಡಲೆ ಬರೀತಿರ್ತಾ ಇದ್ದಾರೆ ಇವರು? ಎಂತ ಮಾಡ್ತಾ ಇದ್ದಾರೆ ಹೇಳಿ ನಂಗೆ. ಅಲ್ಲಿ ಬಂದು ಕೊಪ್ಪಳಕ್ಕೆ ಕೋರ್ಟ್ಗೆ ನನ್ನ ಅಟೆಂಡ್ ಆಗಿ ಗಂಗಾವತಿ ಸ್ಟೇಷನ್ ಅವರು ಅಲ್ಲಿ ಬಂದು ಅರೆಸ್ಟ್ ಮಾಡಿದ್ರೆ ಇವ್ರ ಅಪ್ಪನ ಕಣ ನನ್ನ ಬಿಡಿಸ್ಲಿಕ್ಕೆ? ಅವತ್ತು ವಿರೂಪಕ್ಕನ ತಾಂಡದಲ್ಲಿ ಆ ದುರ್ಗಮ್ಮ ನನ್ನ ಕಾಪಾಡಿದ್ದು, ಆ ಜನ ಬರದೇ ಹೋಗಿದ್ರು, ನಾನು ಅರೆಸ್ಟ್ ಆಗಿದ್ರೆ ಅಪ್ಪನವರೆ ಇವನ್ನೆಲ್ಲ ಈಗ ಬಿಡಿಸೋದಿಲ್ಲ ಇತ್ತು. ನನ್ನ ಅಪ್ಪನವರೇ ಬಿಡಿಸೋದಿಲ್ಲ ಇತ್ತು. ನಾನು ಅರೆಸ್ಟ್ ಆಗಿದ್ದೀನಿ ಅಂತ ಹೆಸರು ಹೇಳ್ಕೊಂಡು ನಂಗೆ 2000 ಓವರ್ ಜಾಸ್ತಿ ಹೊಡಿತಿದ್ರು ಬಿಟ್ರೆ ಗ್ಯಾರಂಟಿ ಬಿಡಿಸೋದಿಲ್ಲ ಇತ್ತು. ಇವರು ಗ್ಯಾರಂಟಿ ಬಿಡಿಸಿಲ್ಲ ಇತ್ತು. ನಂಗೆ ಗೊತ್ತುಂಟು 6 ತಿಂಗಳಾಗಿದೆ ಈಗ ಫೋನ್ ಮಾಡ್ತಾರೆ ಇವರು ಕಂಪ್ಲೇಂಟ್ ಸಮನ್ಸ್ ಬಂದಿದೆ ಅಂತ. 6 ತಿಂಗಳ ಕಟ್ಟಿದ್ರೆ ಇವರು ಹೊರಗೆ ಬಿದ್ದಿತ್ತಾ? 6 ತಿಂಗಳಿಂದ 4 ಕೇಸಿಗೆ ಬೇಲ್ ಮಾಡ್ಬೋದಿತ್ತಲ್ಲ, ಬೇಲ್ ನಿಲ್ಸೇಷನ್ ಅಲ್ಲ ಏನೋ ನಾನ್ ಬೇಲ್ ಅಲ್ಲ ಅಲ್ಲ ಬೇಲ್ ಯೋಗ್ಯತೆ ಇದ್ಮೇಲೆ ಇವರನ್ನ ಇಂತಕ್ಕೆ ಎಂತ ಮಾಡ್ಬೇಕು? ಇವರಿಗೆ ಇಂತಕ್ಕೆ ಸಂಘಟನೆ ಬ್ಯಾಂಕ್ ಹೆಚ್ಚು ಸುತ್ತಿಲ್ಲ. ಇವರು ಕನ್ನಡ ಮನೆ ಇನ್ನೊಂದು ಕರ್ಕೊಂಡ್ಬಂದು ಸಂಘಟನೆ ಮಾಡಿದ್ರು, ಕ್ಯಾಂಪೇನ್ ಮಾಡ್ತಿದ್ದಿಲ್ಲ, ಕೆಲಸ ಹಾಕಿಸ್ಕೊಂಡು ನಾವು ಬಂದಿದ್ದಕ್ಕಲ್ಲ. ನನ್ನ ಹೊತ್ತು ಮಾಡಿದ್ರು ನಂಗೆ, ನಂಗೆ ಗಂಟು ಕೊಡಿದ್ದಾರೆ ಇವರು. ಇವರೆಲ್ಲ ಗಂಟು ಗಂಟು ಮಾಡಿದ್ದು ನನ್ನ ಹೊತ್ತು ಹಾಕೊಂಡು ಬೇಕಾದ ಸಹ ಗಂಟು ಮಾಡಿದ್ದಾರಲ್ಲ ನೋಡ್ಕೊಂಡು, ನಂಗೆ ಗಂಟು ಕೊಡಿದಾರ? ನಾನು ನನ್ನ ಹೊತ್ತು ಬಂದು ನೋಡಬೇಡವಾ? ಇವ್ರು ಕಳೆದ ತಿಂಗಳ 15 ದಿನಕ್ಕೊಂದ್ಸಲ ಬಂದು ಸೈನ್ ಹಾಕಿ ಹೋಗ್ಲಿಕ್ಕೆ ಜೋಗ್ಯತೆ ಸತ್ತ ನಾಯಿಗಳು. ನಾನು ನೋಡ್ತೇನೆ ವಿಷ್ಣುಣ್ಣ ಎಷ್ಟು ದಿನ ಬೇಲ್ ಮಾಡಿದ್ರು ನಾನು ನೋಡ್ತೇನೆ. ನಂಗೂ ಗೊತ್ತು ನಾನೇನು ಸುಮ್ಮನೆ ಕುತ್ಕೊಳ್ಳಿಲ್ಲ, ಪ್ರತಿಯೊಂದು ಡಾಕ್ಯುಮೆಂಟ್ ಇಟ್ಟ ಮಾತಾಡ್ತಾ ಇದ್ದೇನೆ. ಬೇಲ್ ಆಗ್ಲಿ ಮತ್ತೆ ಮಾತಾಡ್ತೇನೆ ನಾನು. ನಂಗೆ ಗೊತ್ತುಂಟು ಹೇಗೆ ಬೇಲ್ ಮಾಡ್ದೆ ಕುತ್ಕೊಳ್ತಾರೆ ಅಂತ, ನಂಗೆ ಸಹ ಗೊತ್ತುಂಟು.
ಮಾತಾಡ್ತೇನೆ ನಾನು, ಅದಕ್ಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡದ್ದು. ಅದೇ ಕಾರಣ ಇಲ್ಲಿ ತನಕ ಯಾರು ಮಾತಾಡ್ಲಿಲ್ಲ. ಇವ್ ನನ್ನ ಸುಮ್ಮನೆ ಕೂತ್ಕೊಂಡಿದ್ದೇನೆ ಅಂತ ಅನ್ಕೊಂಡಿರ್ಬೋದು, ನಾನೇನು ಸುಮ್ಮನೆ ಕೂತ್ಕೊಳ್ಳಿಲ್ಲ, ನನ್ನ ಸೆಕ್ಯೂರಿಟಿ ನಾನು ಮಾಡ್ಕೊಂಡಿದ್ದೇನೆ. ಅದು ಯುವ ಯೋಗ್ಯತೆ ಜನಕ್ಕೆ ಗೊತ್ತಾಗ್ಬೇಕಲ್ಲ. ಇವತ್ತೆಲ್ಲ 5 ವರ್ಷದ ನಂತರ ಅದು